ಪ್ರಪೋಸ್ ಮಾಡು. ನಾಟ್ ಲೈಕ್ ದಿಸ್. ನಾಚ್ಕೋಬೇಡ ರಿಷಿ, ಪ್ರಾಪರ್ ಆಗಿ ಪ್ರಪೋಸ್ ಮಾಡು. ನಿಮ್ಗೆ ನಾನು ಅನಿಕಾ ಜೊತೆ ಎಂಗೇಜ್ಮೆಂಟ್ ಮಾಡ್ಕೋಬೇಕು ಅಷ್ಟೇ ಅಲ್ವಾ? ಸರಿಮ್ಮ, ನಾನು ಮಾಡ್ಕೋತೀನಿ. She, I love you too. ಪಾಪ ಋಷಿ ನಾಚ್ಕೊಂಡಿದ್ದಾನೆ, ಅದಕ್ಕೆ ಹೊರಟೋದ. ಹೌದೌದು, ನಿನಗಂತೂ ನಾಚಿಕೆ ಇಲ್ವಲ್ಲ. ಮಾರವ್ವ, ಇದೇ ಊರಲ್ಲಿದ್ರೆ ನಾನ್ ನನ್ ಕಮಲಿನ ನೋಡ್ಬೋದು ಅನ್ನೋ ಆಸೆ ಆಗಿ ಇಲ್ಲೇ ಉಳ್ಕೊಂಡಿವ್ನಿ. ನನ್ನ ಹೆಂಗಾರ ಕಮಲಿತ ಕರ್ಕೊಂಡೋಗು. ಆಸ್ಪತ್ರೆಯಲ್ಲಿ ಕಾಮಿನಿ ದೇವಿನ ನೋಡ್ದಾಗಿಂದ ಮನ್ಸೇ ಸರಿ ಇಲ್ಲ. ಅದಕ್ಕೆ ನನ್ನ ಹೆಸರು ಮಂಗ್ಲಾ ಅಂತ ಸುಳ್ಳು ಹೇಳಿವ್ನಿ. ಅದ್ ಬಿಟ್ರೆ ಈ ಮನೆಯವ್ರಿಗೆ ಮೋಸ ಮಾಡ್ಬೇಕು ಅನ್ನೋ ಯಾವುದೇ ಉದ್ದೇಶ ಇಲ್ಲ ತಾಯಿ. ನನ್ ಕೂಸ್ಗೆ ಏನು ಆಗ್ಬಾರ್ದು ಆಟೆಯ. ಅದಕ್ಕೆ ನಾನು ಏನ್ ಬೇಕನ್ನ ಮಾಡ್ತೀನಿ, ಕಾಪಾಡವ. ಕಂಡಂಗಾಯ್ತಲ್ಲ, ರಚನಾ. ಏನಾಯ್ತು ರಚನಾ? ಹೇಗ್ ಹೇಳಲಿ ಕಮಲಿ, ಅಣ್ಣನ್ಗೆ ನೀನಂದ್ರೆ ಇಷ್ಟ, ಅವ್ನು ನಿನ್ನನ್ನೇ ಪ್ರೀತಿಸ್ತಿದ್ದಾನೆ. ಆದ್ರೆ ಅಮ್ಮನ ಒತ್ತಾಯಕ್ಕೆ ಅನಿಕನ್ ಒಪ್ಕೊಂಡಿದ್ದಾನೆ ಅಷ್ಟೇ. ಅಳ್ಬೇಡ ರಚನಾ, ಯಾರನ್ನ ನೋಡಿದ್ರೆ ಏನ್ ಅನ್ಕೊಳ್ಳಲ್ಲ. ಏಳು, ಏನಾಯ್ತು ನೋಡಿಲಿ, ಏನಾಯ್ತು ಅಂತ ಏಳು. ರಚನಾ, ನೀನ್ ಹಿಂಗ್ ಅಳ್ತಾ ಇದ್ರೆ ನನ್ನಿಂದ ನೋಡಕ್ ಆಗಕ್ಕಿಲ್ಲ. ಅದ್ ಏನಾಯ್ತು ಅಂತ ಏಳ್ ರಚನಾ.
ರಚನಾ, ಇದೇನೊಳ್ಳೆ ಚಿಕ್ಕ ಮಕ್ಕಳಂಗ ಅಳ್ತಿದ್ಯಲ್ಲ. ಏನ್ ರಚನಾ, ನಾವ್ ಕಾಲೇಜಿಗೆ ಬಂದಾಗಿಂದ ನೀನ್ ನಮ್ ಜೊತೆಗೆ ಇರೋಳು. ನೀನು ರಿಸಿ ಸಾರು ನಮ್ಗೇನ್ ಕಮ್ಮಿ ಸಹಾಯ ಮಾಡಿದೀರ, ಆದ್ರೂ ನೀನ್ ನಮ್ಮಿಬ್ಬರನ್ನ ಫ್ರೆಂಡ್ಸ್ ಅಂತ ಒಪ್ಕೊಳಕಿಲ್ಲ ಅಲ್ವಾ? ಹಿಂಗಿ ಏನ್ ಮಾತಾಡ್ತಿದ್ಯಾ? ಮತ್ತಿನ್ನೇನಮ್ಮಿ, ಏಟ್ ಕೇಳಿದ್ರು ಹಿಂಗ್ ಸುಮ್ಕೆ ಚಿಕ್ಕ ಮಕ್ಕಳಂಗ ಅಳ್ತಾನೆ ಇದ್ರೆ. ರಚನಾ, ಈಗ ನೀ ಹೇಳ್ತೀಯೋ ಇಲ್ವೋ ಹೇಳ್ಬಿಡ್ಲಾ? ಅಣ್ಣಂಗೆ ಅನಿಕಾ ಅಲ್ಲ, ಕಮ್ಲಿನೇ ಇಷ್ಟ ಅಂತ. ರಚನಾ, ಬಾ ಊಟ ಮಾಡೋಣ. ಹೇಳಿದ್ನಲ್ಲ, ದುಡ್ಡೆಲ್ಲಿ? ದುಡ್ಡು ಕೇಳಿ ನನಗೆ ಸಿಟ್ಟು ಬರ್ಸ್ಬೇಡ ತೇಜಸ್. ಏಕೆ? ಮಾಡಿದ ಕೆಲ್ಸಕ್ಕೆ ದುಡ್ಡು ಕೇಳಿದ್ರೆ ಸಿಟ್ಟು ಬರ್ತಿದ್ಯಾ? ನಾನೇನೋ ನಿನ್ನ ಹತ್ರ ಸಾಲ ಕೇಳ್ತಿರೋಳ್ ತರ ಟ್ರೀಟ್ ಮಾಡ್ತಿದ್ಯಾ? ನೀನ್ ಮಾಡಿರೋದಕ್ಕೆ ಈಗಾಗ್ಲೇ ನಿನ್ ಕೊಟ್ಟಾಗಿದೆ. ಅಂಡ್ ನೌ ಯು ಆರ್ ಎಕ್ಸ್ಪೆಕ್ಟಿಂಗ್ ಫಾರ್ ಟೂ ಮಚ್. ಅಫ್ಕೋರ್ಸ್ ಮಾಡಿರೋ ಕೆಲಸ ಆ ಥರ ಇದೆ. ಜಸ್ಟ್ ಇಮ್ಯಾಜಿನ್, ನಿನ್ಗೆ ಸಪೋರ್ಟ್ ನಾನು ಇರಲಿಲ್ಲ ಅಂದಿದ್ರೆ ಬೇರೆಯವ್ರು ಯಾರು ಬರ್ತಿದ್ರು? ನೀನು ಹೇಳಿದ್ದೆಲ್ಲ ಮಾಡೋದಕ್ಕೆ ನಾನೇ ಇರಬೇಕಾಗಿತ್ತು ತಾನೆ? ಈಗ ನೋಡಿದ್ರೆ ಬೇರೆನೇ ಮಾತಾಡ್ತಿದ್ಯಲ್ಲ ಅನಿಕಾ. ಶಟ್ ಅಪ್ ತೇಜಸ್. ಹೌದು, ಈ ದಿವಸ ನಾನು ಸೈಲೆಂಟ್ ಆಗಿ ಇದ್ದೆ. ಈಗ ನೀನು ಮಾಡ್ತಿರೋದು ನೋಡಿದ್ರೆ ನಾನು ಸೈಲೆಂಟ್ ಆಗಿ ಇರೋದು ಯೂಸೇ ಇಲ್ಲ. ನಾನು ನೀನು ಸೇರಿಕೊಂಡು ಮಾಡ್ತಿರೋ ಮೋಸನ ನಾನು ಎಲ್ಲರ ಹತ್ರನೂ ಹೇಳ್ತೀನಿ. ಇಡಿಯಟ್, ಏನೇನೋ ಮಾತಾಡ್ಬೇಡ. ಐ ಆಮ್ ಸೀರಿಯಸ್. ನನಗೆ ಸಿಗ್ಬೇಕಾಗಿದ್ದು ಸಿಕ್ಕಿಲ್ಲ ಅಂದ್ಮೇಲೆ ವೇಟ್ ವೇಟ್. ತಗೋ ನಿನ್ ದುಡ್ಡು, ಮೊದಲು ಬಾಯಿ ಮುಚ್ಚು ನೀನು. ನಾನು ಮಾಡಿದ ಕೆಲ್ಸಕ್ಕೆ 4,000 ನನ್ನಿಂದ ಆಗೋದು ಅಷ್ಟೇ ಇವಾಗ. ಓ ಸರಿ, ಹಾಗಾದ್ರೆ ನಾನು ನೀನು ಸೇರಿಕೊಂಡು ಏನೆಲ್ಲ ಮಾಡಿದ್ವಿ ಅಂತ ಹೇಳಲ್ಲ. ನೀನು ಅದಕ್ಕೆ ಏನೆಲ್ಲ ಪ್ಲ್ಯಾನ್ ಮಾಡಿದೆ, ನಾನು ನಿನಗೆ ಹೇಗೆಲ್ಲ ಹೆಲ್ಪ್ ಮಾಡಿದೆ ಅನ್ನೋದು ಎಲ್ಲರಿಗೂ ಹೇಳಿ. ತಗೋ ದುಡ್ಡು, ಮತ್ತೆ ಹೇಳ್ತಿದ್ದೀನಿ, ಎಲ್ಲ ಜವಾಬ್ದಾರಿ ನಿಂದೆ. ಎನಿವೇ, ನಿಂಗ್ ಸಿಗ್ಬೇಕಾಗಿದ್ ಸಿಂಗ್ ಸಿಕ್ಕಾಯ್ತಲ್ಲ, ಹೋಗು. ಸಿಕ್ತು, ಆದ್ರೆ ಪೂರ್ತಿಯಾಗಿ ಸಿಕ್ಕಿಲ್ಲ. ನಾನ್ ನೆಕ್ಸ್ಟ್ ಕೇಳ್ತೀನಿ. ಹ ಅಣ್ಣ, ಇನ್ನೂ ಎಷ್ಟು ದಿನ ಅಂತ ಹೀಗೆ ನಾಟಕ ಮಾಡ್ತೀಯ? ನೀನ್ ತಡ ಮಾಡೋ ಒಂದೊಂದು ಕ್ಷಣನೂ ನಿನ್ ಲೈಫ್ನ ರಿಸ್ಕ್ ತಳ್ತಿದ್ಯಾ ಅನ್ನೋ ವಿಷಯ ಅರ್ಥ ಆಗ್ತಿದ್ಯಾ ನಿಂಗೆ? ಅಣ್ಣ, ಈಗ್ಲಾದ್ರೂ ಕಮ್ಲಿಗೆಲ್ಲ ಹೇಳ್ಬಿಡು. ನೀನ್ ಬರೋದೊಂದ್ ಸ್ವಲ್ಪ ಲೇಟ್ ಆಗಿದ್ರು ನಾನೇ ಹೇಳ್ಬಿಡ್ತಿದ್ನೋ ಏನೋ.
ಹೌದಣ್ಣ, ಕಮ್ಲಿಗೆ ನೀನ್ ಅವಳನ್ನ ಇಷ್ಟಪಡ್ತಿದ್ಯೋ ಅನ್ನೋ ವಿಷಯ ಗೊತ್ತಾದ್ಮೇಲಾದ್ರೂ ಆ ರಾಕ್ಷಸಿ ಜೊತೆ ಮದ್ವೆ ಆಗೋದ್ ತಪ್ಪುತ್ತೇನೋ ಅಂತ. ಹೇಗ್ ಹೇಳಿ ರಚನಾ, ಕಮ್ಲಿ ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋ ಧೈರ್ಯನೂ ಇಲ್ಲ, ಏನೋ ದೊಡ್ಡ ತಪ್ಪು ಮಾಡ್ತಾ ಇನಿ ಅನ್ನೋ ಫೀಲ್. ನನಗ್ ನಾನೇ ಮೋಸ ಮಾಡ್ಕೊಂತ ಇನ್ನೇನೋ ಫೀಲ್ ಸ್ಟಾರ್ಟ್ ಆಗುತ್ತೆ. ನನ್ನಿಂದ ನೆಮ್ಮದಿಯಾಗಿರೋದಕ್ಕಾಗಲ್ಲ. ನೀನಾರು ಅರ್ಥ ಮಾಡ್ಕೋ ರಚನಾ. ಕಮ್ಲಿ ಅವ್ರಿಗೆ ನನ್ನ ಮನಸ್ಸಲ್ಲಿ ಏನಿದೆ ಅಂತ ಒಂದೇ ಒಂದು ಕ್ಷಣದಲ್ಲಿ ಹೇಳ್ಬಿಡ್ಬೋದು, ಆದ್ರೆ ಆದ್ರೆ ಜೀವನ ಪೂರ್ತಿ ಅಮ್ಮನ ಗತಿ. ನನಗೆ ನಾನು ಮೋಸ ಮಾಡಿಕೊಂಡ್ರು ಪರವಾಗಿಲ್ಲ, ಆದರೆ ಅಮ್ಮಂಗೆ ಮೋಸ ಮಾಡಲ್ಲ. ಮಾತು ಕೊಟ್ಟಾಗಿದೆ ರಚನಾ, ನಾನು ಒಪ್ಕೊಂಡಿದ್ದ ಆ ಕ್ಷಣ ಅವ್ರ ಕಣ್ಣಲ್ಲಿ ತುಂಬ ದೊಡ್ಡ ಸಮಾಧಾನ ನೋಡಿದೆ, ನನ್ನನ್ನೇ ನಂಬ್ಕೊಂಡಿರೋದನ್ನ ನೋಡಿದೆ. ಯಾವುದೇ ಕಾರಣಕ್ಕೂ ಮಾತು ತಪ್ಪಲ್ಲ ರಚನಾ, ಮಾತು ತಪ್ಪಲ್ಲ. ಸರ್, ನಿಮ್ಮ ಹತ್ರ ಒಂದು ರೆಡ್ ಪೆನ್ ಇದೆಯಾ? ಥ್ಯಾಂಕ್ ಯು ಸರ್. ಸರ್, ಆದ್ರೂ ನೀವು ತುಂಬ ಲಕ್ಕಿ ಸರ್. ನಾನು ನಿಮ್ಗೆ ಹೂವಿನಂತ ಹುಡುಗಿನ ಹುಡುಕೋಣ ಅಂತ ಅನ್ಕೊಂಡೆ, ಆದ್ರೆ ನೀವು ನಿಮ್ಮ ಗಾರ್ಡನ್ ಅಲ್ಲೇ ಹೂನ ಬೆಳೀತಾ ಇದೀರ, ಹೂನ ನೀವೇ ಹುಡ್ಕೊಂಡ್ಬಿಟ್ಟಿದಿರಾ, ಅದು ನಿಮ್ಮ ಕ್ಲಾಸ್ನಲ್ಲೇ. ಎಕ್ಸ್ಕ್ಯೂಸ್ ಮೀ ಸರ್. ಯಾವ್ದಪ್ಪ ಈ ಹೊಸ ಹೂವು? ಸರ್, 50ನೇ ವರ್ಷದ ವಾರ್ಷಿಕೋತ್ಸವದ ಪೇಪರ್ಗೆ ನಿಮ್ ಸಹಿ ಆಗ್ಬೇಕಿತ್ತು. ನೀವು ಫ್ರೀ ಆದಾಗ ಮಾಡ್ಕೊಡಿ ಸರ್, ಇಲ್ಲೇ ಮಡಗಿರ್ತೀನಿ. ನಾನು ಈಗಲೇ ಮಾಡ್ಕೊಡ್ತೀನಿ. ಒಂದ್ ಸೆಕೆಂಡ್. ಸರ್, ಓಹೋ ಅನಿಕಾ, ಏನಿದೆಲ್ಲ, ಕಾಲೇಜ್ನೇ ಶಾಪಿಂಗ್ ಮಾಲ್ ಮಾಡ್ಬಿಡಿದ್ಯಲ್ಲಮ್ಮ. ನನ್ ಉಡ್ ಬಿ ಔಟ್ಫಿಟ್ ಸರ್, ನಾನು ರಿಷಿ ಎಂಗೇಜ್ಮೆಂಟ್ ನೈಟ್ಗೆ ಕಲರ್ ಕೋಆರ್ಡಿನೇಟ್ ಆಗೋ ತರ ಔಟ್ಫಿಟ್ ಹಾಕೋಬೇಕಲ್ವಾ, ಅದಕ್ಕೆ ಈ ಪ್ರಿಪರೇಷನ್ಸ್. ಎಂಗೇಜ್ಮೆಂಟ್ ಹೀಗಂದ್ರೆ ಇನ್ನು ಮದುವೆ? ರಿಷಿ, ಶೀಸ್ ಮೈ ಡಿಸೈನರ್. ನೀನು ಕೈಗೆ ಸಿಕ್ತಿಲ್ಲ ಅಂತ ಡೈರೆಕ್ಟ್ ಆಗಿ ಇಲ್ಲಿಗೆ ಕರ್ಕೊಂಡ್ ಬಂದೆ. ಅದೃಷ್ಟ ನಿಮ್ ಲೈಫಲ್ಲಿ ಆಟ ಆಡ್ತಿದೆ ಸರ್, ಎಂಜಾಯ್ ಮಾಡಿ. ಬೇಬಿ, ಸೆಲೆಕ್ಟ್ ಅನ್ ಔಟ್ಫಿಟ್. ನೋ
ಸರ್, ನಾನು ಆಮ್ಯಾಗ ಬರ್ತೀನಿ. ಈಗಲಾದ್ರೂ ಪ್ರೈವಸಿ ಕೊಡಬೇಕು ಅಂತ ಅನ್ನಿಸ್ತಲ್ಲ ಅನಿಕಾ. ಕಮಲಿ ಅವರೇ, ಒನ್ ಸೆಕೆಂಡ್, ನಾನು ಈಗಲೇ ಸೈನ್ ಹಾಕೊಡ್ತೀನಿ. ಅನಿಕಾ, ನಂಗೆ ಸ್ವಲ್ಪ ಕೆಲಸ ಇದೆ, ಇದೆಲ್ಲ ಆಮೇಲೆ. ರಿಷಿ, ಕೆಲಸ ಯಾವಾಗಲೂ ಇದ್ದಿದ್ದೆ. ಜಸ್ಟ್ ಫಸ್ಟ್ ಸೆಲೆಕ್ಟ್ ಅನ್ ಔಟ್ಫಿಟ್. ನೋ ಅನಿಕಾ, ಪರವಾಗಿಲ್ಲ ಸರ್, ನೀವು ಮಾಡಿಟ್ಟಿರಿ, ನಾ ಆಮ್ಯಾಗ ಬಂದು ಇಸ್ಕೋತೀನಿ. ಈಗಲಾದರೂ ಓದ್ಲಲ್ಲ. ರಚನಾ, ಯಾಕಮ್ಮಿ ಇನ್ನು ಕ್ಲಾಸ್ಗೆ ಹೋಗಿಲ್ಲ ನೀನು? ರಚನಾ, ಊಟಕ್ಕೆ ಬಿಟ್ಟ ಸಮಯ ಆಯ್ತಲ್ಲ, ಎಲ್ರು ಹೊಂಟೋದ್ರು. ಎಲ್ಲಿ ಹೋದ್ರು ಎಲ್ರು ಬಾಯಲ್ಲೂ ಒಂದೇ ಮಾತು, ನಿಮ್ಮ ಅಣ್ಣಂಗೂ ಅನಿಕಂಗೂ ಎಂಗೇಜ್ಮೆಂಟ್ ಅಂತೆ, ಮದ್ವೆ ಯಾವಾಗ? ರಿಷಿ ಸರ್ ಇದಕ್ಕೆಲ್ಲ ಹೇಗೆ ಒಪ್ಕೊಂಡ್ರು? ಇದನ್ನೆಲ್ಲ ನನ್ನ ಹತ್ರ ಕೇಳಿದ್ರೆ ನಾನು ಏನ್ ಹೇಳಲಿಕ್ಕೆಂಪ? ಕೊನೆಗೂ ಆ ಅನಿಕಾನೇ ಗೆದ್ಬಿಟ್ಲಲ್ಲ, ಅನ್ಕೊಂಡಿದ್ದನ್ನ ಸಾಧಿಸೇ ಬಿಟ್ಲು. ಏಯ್, ಸಿಗರೇಟ್ ಕೊಡು. ಸಿಗರೇಟ್ ಕೊಡು ಅಂದೆ. ಕಾಲೇಜ್ ಒಳಗೆ ಸಿಗರೇಟ್ ಸಿಗಲ್ಲ ಅಂತ ಗೊತ್ತಿಲ್ಲ ನಿಂಗೆ? ಮತ್ತಿನ್ನೇನ್ ಸಿಗುತ್ತೆ? ಯಾಕ್ ಬುಲ್ಬುಲ್ ಮಾತಾಡಕ್ಕಿಲ್ವಾ? ತೇಜಸ್, ಜಸ್ಟ್ ಶಟ್ ಅಪ್ ಅಂಡ್ ಗೋ. ಯಾಕ್ ಚಿನ್ನ, ಏನಾಯ್ತು? ಏನಪ್ಪ ಕ್ಲಾಸ್ ಅಲ್ಲಿ ಕಾಣಿಸ್ತಿಲ್ವಲ್ಲ ಅಂತ ಇಲ್ಲಿ ಬಂದ್ರೆ ಒಂಡ್ಯಾ ಕೂತಿದ್ಯಾ? ಯಾಕೆ ಫೀಲಿಂಗ್ ನಿಮ್ಮ ಅಣ್ಣಿಗೆ ಎಂಗೇಜ್ಮೆಂಟ್ ಆಗ್ತಾ ಇದೆ ಅಂತ? ಇಷ್ಟಕ್ಕೆಲ್ಲ ಫೀಲಿಂಗ್ ಆದ್ರೆ ಹೇಗೆ ಹೇಳು? ನಿಮ್ಮ ಅಣ್ಣನ್ಗೂ ಅನಿಕಾಗೂ ಎಂಗೇಜ್ಮೆಂಟ್ ಆದ್ರೆ ನೆಕ್ಸ್ಟ್ ನಮ್ಮಿಬ್ರದೆ ತಾನೇ? ರಾಸ್ಕಲ್. ಓ ಓ ಓ ಓ, ಗಂಡ ಆಗೋನ್ ಮೇಲೆ ಈ ತರ ಕೈ ಮಾಡಬಾರ್ದು, ಹೆಣ್ಣಿಗೆ ಒಳ್ಳೇದಲ್ವಂತೆ. ತೇಜಸ್, ಈ ಕೈ ಬಿಡ್ತೋ ಇಲ್ವಾ? ಓಕೆ. ರಚನಾ, ನೀ ಏನ್ ತಲೆ ಕೆಡಿಸ್ಕೋಬೇಡ, ಇನ್ನೊಂದ್ಸತಿ ಹಿಂಗ್ ಮಾಡ್ಲಿ. ಅವ ವಿಷಿ, ಕಮ್ ಆನ್, ಜಸ್ಟ್ ಸೆಲೆಕ್ಟ್ ಒನ್, ಲುಕ್ ಚೆನ್ನಾಗಿದೆ ಅಲ್ವಾ? ವಿಷಿ ಪ್ಲೀಸ್. ಅನಿಕಾ, ಟೇಕ್ ಆಫ್ ಯುವರ್ ಹ್ಯಾಂಡ್, ಕೈ ತೆಗಿ. ಇದು ಸ್ಟಾಫ್ ರೂಮ್, ಒಳಗ್ ಬರ್ಬೇಕಾದ್ರೆ ಪರ್ಮಿಷನ್ ಕೇಳ್ಕೊಂಬರ್ಬೇಕು ಅನ್ನೋ ಮ್ಯಾನರ್ ಸಹ ಇಲ್ಲ. ಹಾಗೆ ನುಗ್ತಿದ್ಯಾ? ಈ ಬಟ್ಟೆಗಳನ್ನ ಹೊತ್ಕೊಂಡು ಜಾತ್ರೆ ತರ ಒಳಗ್ ಬಂದಿದ್ಯಾ? ಜಸ್ಟ್ ಗೆಟ್ ಲಾಸ್ಟ್. ರಿಷಿ, ಕಾಮ್ ಡೌನ್. ನೋಡು, ಇದು ಯಾವುದು ನನಗೆ ಬೇಕಾಗಿಲ್ಲ. ಫಸ್ಟ್ ಆಫ್ ಆಲ್, ನಿನ್ ಹಿಂದೆ ಬಿದ್ದು ಪ್ರೀತಿಸಿ ಕಾಡಿ ಬೇಡಿ ನಿನ್ನ ಎಂಗೇಜ್ಮೆಂಟ್ ಆಗ್ತಿಲ್ಲ. ಅಂಡ್ ಈ ಬಟ್ಟೆಗಳನ್ನೆಲ್ಲ ತಗೊಂಡು ಈಗಲೇ ಹೊರಗಡೆ ಹೋಗು. ಗೆಟ್ ಔಟ್.